ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಚುನಾವಣೆ ನಡೆದಿದ್ದು ಹರಿಯಾಣದಲ್ಲಿ ಫಲಿತಾಂಶ ಬಂದಿದ್ದು ಹರಿಯಾಣದಲ್ಲಿ ಆದರೆ ಅದರ ಪರಿಣಾಮ ಮಾತ್ರ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಕಂಡುಬರ್ತಾ ಇದೆ ಹರಿಯಾಣದಲ್ಲಿ ತಲೆ ಕೆಳಗಾದಂತ ಲೆಕ್ಕಾಚಾರ ನೇರವಾಗಿ ರಾಜ್ಯ ಕಾಂಗ್ರೆಸ್ ಗೆ ಬಂದು ಬಡದಿದೆ ಹೌದು ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹರಿಯಾಣದ ಚುನಾವಣೆಯ ಫಲಿತಾಂಶ ಮೊನ್ನೆಯಷ್ಟೇ ಬಂದಿದೆ ಭಾರಿ ಹಗ್ಗ ಜಗ್ಗಾಟದಲ್ಲಿ ಹಾವು ಏಣಿ ಆಟದಲ್ಲಿ ಕಡೇ ಕ್ಷಣದ ಟ್ವಿಸ್ಟ್ ಕಾಂಗ್ರೆಸ್ ಗೆ ದೊಡ್ಡ ಆಘಾತವನ್ನ ನೀಡಿದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡದೊಂದು ಆಘಾತವನ್ನ ನೀಡಿದೆ ಅಂತ ಹೇಳಬಹುದು ಇದು ಮೋದಿ ಕೊಟ್ಟಂತಹ ಶಾಕ್ ಮೋದಿ ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳಬಹುದು ಅಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಉಲ್ಟಾ ಹೊಡೆದ್ರೆ ಮೋದಿ ಲೆಕ್ಕಾಚಾರ ಭಾರಿ ಕಮಾಲ್ ಮಾಡಿದೆ ಮೋದಿ ಹವಾ ಕಮ್ಮಿ ಆಯ್ತು ಅಂತಿದ್ದವರಿಗೆ ಹರಿಯಾಣದಲ್ಲಿ ಬಿಜೆಪಿ ಮೂರನೇ ಅವಧಿಗೆ ಅಧಿಕಾರಕ್ಕೆ ಏರುವ ಮೂಲಕವಾಗಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದ್ದು ಅವರೆಲ್ಲರನ್ನ ದಂಗುಬಡಿಸಿದೆ ಎಕ್ಸಿಟ್ ಪೋಲ್ನ ಭರವಸೆಯೊಂದಿಗೆ ಆತ್ಮವಿಶ್ವಾಸದಲ್ಲಿದ್ದಂತಹ ಕಾಂಗ್ರೆಸ್ಗೆ ಹೀನಾಯ ಸೋಲಿನ ರುಚಿ ಕಂಡಿದೆ ಆದರೆ ಈ ಒಂದು ಸೋಲು ಈಗ ಕರ್ನಾಟಕದತ್ತ ಬೆರಳು ಮಾಡಿ ತೋರಿಸ್ತಾ ಇದೆ ಇದು ಕರ್ನಾಟಕ ಸಿಎಂಗೆ ಭಾರಿ ಶಾಕ್ ಅನ್ನು ನೀಡಿರುವಂಥದ್ದು ಮೊದಲೇ ಮೂಡಾ ಹಗರಣದ ಸುಳಿಯಲ್ಲಿ ಸಿಲುಕಿಕೊಂಡು ಕಂಗೆಟ್ಟು ಹೋಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಹಾಗೆ ರಾಜ್ಯ ಕಾಂಗ್ರೆಸ್ಗೆ ಕಂಡು ಕೇಳರಿಯದ ಶಾಕ್ ಅಂತಲೇ ಹೇಳಬಹುದು ಹಾಗಾದರೆ ಏನಿದು ಲೆಕ್ಕಾಚಾರ ರಿಸಲ್ಟ್ ಬೆನ್ನಲ್ಲೇ ಕೈಪಾಳೆಯದಲ್ಲಿ ಸರ್ಜರಿಯ ಸುಳಿವು ಸಿಕ್ತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೋದಿ ಕೊಟ್ಟಂತಹ ಶಾಕೇನು ಕಾಂಗ್ರೆಸ್ ಲೆಕ್ಕಾಚಾರ ತಲೆಕೆಳಗಾಗಿದ್ದು ಹೇಗೆ ಕಡೆ ಕ್ಷಣದಲ್ಲಿ ಆಘಾತ ಎದುರಾಗಿದ್ದು ಹೇಗೆ ಆ ಎಲ್ಲದರ ಬಗ್ಗೆ ವರದಿ ಇದೆ ನೋಡೋಣ ವೀಕ್ಷಕರೇ ಹರಿಯಾಣ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ದಿಗ್ಭ್ರಮೆಯನ್ನು ಮೂಡಿಸಿದೆ ಚುನಾವಣೋತ್ತರ ಮತಗಟ್ಟೆ ಸಮೀಕ್ಷೆಗಳು ಕಾಂಗ್ರೆಸ್ ಗೆಲುವಿನ ಭವಿಷ್ಯವನ್ನು ನುಡಿದಿದ್ವು ಭಾರಿ ಅಂತರದ ಗೆಲುವನ್ನು ಸಾಧಿಸುವ ನಿರೀಕ್ಷೆಯನ್ನು ಹುಟ್ಟಿಸಿತ್ತು ಆ ಒಂದು ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಫಲಿತಾಂಶದ ದಿನ ಮಾತ್ರ ಆಘಾತ ಎದುರಾಯಿತು ಎಕ್ಸಿಟ್ ಪೋಲ್ ಬಂದಾಗಲೇ ಕಾಂಗ್ರೆಸ್ ಸಂಭ್ರಮಾಚರಣೆಯನ್ನು ಶುರು ಮಾಡಿತ್ತು ಇನ್ನು ಮತ ಎಣಿಕೆಯ ದಿನ ಆರಂಭದಲ್ಲಿ ಇನ್ನೇನು ಕಾಂಗ್ರೆಸ್ ಗೆದ್ದೇ ಬಿಡ್ತು ಅನ್ನುವಂತೆ ಕಾರ್ಯಕರ್ತರು ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆಯನ್ನು ಶುರು ಮಾಡಿದರು ಆದರೆ ಎರಡೂವರೆ ಗಂಟೆ ಕಳೆದ ನಂತರದಲ್ಲಿ ಕಾರ್ಯಕರ್ತರೆಲ್ಲ ಕಾಂಗ್ರೆಸ್ ಕಚೇರಿಯನ್ನು ಕಾಲ್ಕಿತ್ತಿದ್ರು ಕಾರಣ ರಿಸಲ್ಟ್ ಉಲ್ಟಾ ಹೊಡೆದಿತ್ತು ಬಿಜೆಪಿ ಇದ್ದಕ್ಕಿದ್ದಂತೆ ಅತಿ ಹೆಚ್ಚು ಸ್ಥಾನದಲ್ಲಿ ಮುನ್ನಡೆಯನ್ನು ಸಾಧಿಸ್ತು ಮ್ಯಾಜಿಕ್ ನಂಬರನ್ನು ದಾಟಿ ಬಹಳ ಆರಾಮಾಗಿ ಬಹುಮತವನ್ನು ಪಡೆಯಿತು ಈಗ ಸರ್ಕಾರ ರಚನೆಯತ್ತ ಹರಿಯಾಣ ಬಿಜೆಪಿ ಮುಂದಾಗಿದೆ ಆದರೆ ಆರಂಭದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದಂತಹ ಕಾಂಗ್ರೆಸ್ ಮತ ಎಣಿಕೆ ಮುಂದುವರೆದ ಹಾಗೆ ರಿಸಲ್ಟ್ ಬರಬರುತ್ತಾ ಉಲ್ಟಾ ಹೊಡಿತಿದ್ದ ಹಾಗೆ ಅಂತ್ಯದಲ್ಲಿ ಇವಿಎಂ ಹ್ಯಾಕ್ ಆಗಿದೆ ಮತ ಎಣಿಕೆ ಸರಿ ಇಲ್ಲ ಇವಿಎಂ ಸರಿ ಇಲ್ಲ ಅಂತ ಆರೋಪವನ್ನು ಕೆಲ ನಾಯಕರುಗಳು ಅಂದರೆ ಕಾಂಗ್ರೆಸ್ ವರಿಷ್ಠರುಗಳೇ ಮಾಡ್ತಿದ್ದಾರೆ ಅದೇನೇ ಇದ್ದರೂ ಹರಿಯಾಣದಲ್ಲಿ ಬಿಜೆಪಿ ಸಾಧನೆ ಮಾತ್ರ ಸಾಮಾನ್ಯದ್ದಲ್ಲ ಯಾಕಂದರೆ ಈಗ ಬಿಜೆಪಿ ಮೂರನೇ ಅವಧಿಗೆ ಅಧಿಕಾರಕ್ಕೆ ಏರಿರುವಂಥದ್ದು ಈ ಒಂದು ಹ್ಯಾಟ್ರಿಕ್ ಸಾಧನೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ಅದರಲ್ಲೂ ರಾಹುಲ್ ಅವರ ನಾಯಕತ್ವವನ್ನು ಪ್ರಶ್ನಿಸುವಂತೆ ಮಾಡಿದೆ ಯಾಕಂದರೆ ಈಗಾಗಲೇ 10 ವರ್ಷ ಆಡಳಿತವನ್ನು ನಡೆಸಿದಂತಹ ಸರ್ಕಾರಕ್ಕೆ ಹಲವು ಅಡೆತಡೆಗಳು ಇರುತ್ತೆ ವಿರೋಧದ ಅಲೆ ಒಂದು ಕಡೆಯಾದರೆ ಅಭ್ಯರ್ಥಿಗಳ ಆಯ್ಕೆ ಕೂಡ ಬಹುದೊಡ್ಡ ಸವಾಲು ಈ ಎಲ್ಲದರ ಮಧ್ಯೆ ಬಿಜೆಪಿ ಹರಿಯಾಣದಲ್ಲಿ ಗೆದ್ದು ಬೀಗಿದೆ ವೀಕ್ಷಕರೇ ಹರಿಯಾಣ ಚುನಾವಣೆಯ ಫಲಿತಾಂಶ ಮುಂದಿನ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮೇಲೆ ಹಾಗೆ ಈಗಾಗಲೇ ಆಡಳಿತದಲ್ಲಿರುವ ಸರ್ಕಾರಗಳ ನಿರ್ಧಾರದ ಮೇಲೆ ಬಹುದೊಡ್ಡ ಪರಿಣಾಮ ಬೀರಲಿದೆ ಇದು ಬಹಳ ಸೂಕ್ಷ್ಮ ವಿಚಾರ ವೀಕ್ಷಕರೇ ಇಲ್ಲಿ ಪ್ರಮುಖವಾಗಿ ಚುನಾವಣೆಯ ಪ್ರಚಾರವನ್ನು ಗಮನಿಸಲೇಬೇಕು ಕೇಂದ್ರ ವಿರೋಧ ಪಕ್ಷದ ನಾಯಕ ರಾಹುಲ್ ತಾವೇ ಅಭ್ಯರ್ಥಿ ಎಂಬಂತೆ ಹರಿಯಾಣ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದರು ಬಿಜೆಪಿ ಸಹ ಹರಿಯಾಣವನ್ನು ಉಳಿಸಿಕೊಳ್ಳೋದಕ್ಕೆ ಶತ ಪ್ರಯತ್ನವನ್ನು ಮಾಡಿತ್ತು ಹಲವು ಪ್ರಯೋಗಗಳಿಗೆ ಮುಂದಾಗಿತ್ತು ಈಗಾಗಲೇ ಅಧಿಕಾರದಲ್ಲಿದ್ದೀವಿ ಅಂತ ಚುನಾವಣೆಯನ್ನು ನಿರ್ಲಕ್ಷ್ಯ ಮಾಡಲಿಲ್ಲ ಹರಿಯಾಣದ ಕಳೆದೊಂದು ವರ್ಷದ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದರೆ ಅಲ್ಲಿ ಜವಾನ್ ಕಿಸಾನ್ ಮತ್ತು ಪೈಲ್ವಾನ್ ಫೈಟ್ ಪ್ರಮುಖವಾಗಿ ಕಾಣಿಸುತ್ತೆ ಅಗ್ನಿವೀರ್ ವಿಚಾರವನ್ನೇ ರಾಹುಲ್ ಅವರು ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡಿದ್ರು ರೈತರ ವಿಚಾರವೂ ಸಹ ಬಹಳ ಸದ್ದು ಮಾಡಿತು ಇನ್ನು ಕುಸ್ತಿ ಕ್ರೀಡಾಪಟುಗಳ ಹೋರಾಟ ರಾಜಕೀಯವಾಗಿ ಸ್ವರೂಪವನ್ನು ಪಡೆದುಕೊಳ್ತು ಕಾಂಗ್ರೆಸ್ ಇದರ ಲಾಭವನ್ನು ಪಡೆದುಕೊಂಡಿತ್ತು ಅಂದರೆ ಇವೆಲ್ಲವೂ ಆಡಳಿತ ಪಕ್ಷಕ್ಕೆ ವಿರುದ್ಧವಾಗಿ ಇದ್ದಂತಹ ವಿಚಾರಗಳಾಗಿ ಬಿಂಬಿತವಾಗಿತ್ತು ಅಲ್ಲದೆ ಎಲ್ಲ ವಿಚಾರವನ್ನು ಇಟ್ಟುಕೊಂಡೇ ರಾಹುಲ್ ಅವರು ಸತತವಾಗಿ ಬಿಜೆಪಿ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದರು ಹೀಗಾಗಿ ಚುನಾವಣೆಯ ಸೋಲು ರಾಹುಲ್ ನಾಯಕತ್ವಕ್ಕೆ ಬಹುದೊಡ್ಡ ಆಘಾತವನ್ನು ನೀಡಿದೆ ವೀಕ್ಷಕರೇ ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಈ ಒಂದು ಚುನಾವಣೆಯ ಫಲಿತಾಂಶದ ಪರಿಣಾಮ ಕರ್ನಾಟಕದ ರಾಜಕೀಯದಲ್ಲಿ ಕಂಡು ಬರ್ತಾ ಇದೆ ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಶಾಕ್ ಎದುರಾಗಿದೆ ಹಾಗಾದರೆ ಇದು ಏನಪ್ಪ ವಿಚಾರ ಅನ್ನೋದನ್ನು ನೋಡಿದ್ರೆ ಮೊದಲು ಮೋದಿ ಮಾಡಿದಂತಹ ಹರಿಯಾಣ ಚುನಾವಣೆಯ ಭಾಷಣವನ್ನು ನಾವು ಗಮನಿಸಬೇಕು
ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿಯನ್ನು ನೋಡಿ. ಅಧಿಕಾರಕ್ಕೆ ಬಂದು ಇನ್ನೂ 2 ವರ್ಷ ಕಳೆದಿಲ್ಲ, ಸ್ವತಃ ಸಿಎಂ ಭೂ ಹಗರಣದ ಆರೋಪದಲ್ಲಿ ಸಿಲುಕಿದ್ದಾರೆ. ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಸ್ವತಃ ಕೋರ್ಟ್ ಹೇಳ್ತಾ ಇದೆ. ಇಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹರಿಯಾಣದಲ್ಲಿ ಬೇಕಾ ಅಂತ ಚುನಾವಣೆಯ ರ್ಯಾಲಿಯಲ್ಲಿ ನರೇಂದ್ರ ಮೋದಿ ಅವರು ಗುಡುಗಿದ್ರು. ಇನ್ನು ಕಾಂಗ್ರೆಸ್ ಹೋದಲ್ಲೆಲ್ಲ ಅಸ್ಥಿರತೆ ಇರುತ್ತೆ, ಭ್ರಷ್ಟಾಚಾರ ಇರುತ್ತೆ, ಯಾಕಂದ್ರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಬೇರೂರಿದೆ. ದಲಿತ ನಾಯಕರಾದ ಖರ್ಗೆ ಅವರ ತವರಿನಲ್ಲಿ ದಲಿತರ ಉದ್ಧಾರಕ್ಕೆ ನೀಡಲಾದಂತಹ ಹಣವನ್ನ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಇಂತಹ ಸರ್ಕಾರ ಹರಿಯಾಣಕ್ಕೂ ಬೇಕಾ ಅಂತ ವಾಲ್ಮೀಕಿ ನಿಗಮದ ಹಗರಣವನ್ನು ಉಲ್ಲೇಖಿಸಿ ಪ್ರಶ್ನೆ ಮಾಡಿದ್ರು. ಅವರ ಭಾಷಣದಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸಿದ್ದೆ ಸಿದ್ದರಾಮಯ್ಯ ಅವರ ಬಗ್ಗೆ, ಮೂಡಾ ಹಗರಣದ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ. ಇದು ಮೋದಿ ಅವರು ವಾಗ್ದಾಳಿಯನ್ನು ನಡೆಸಿದ ವಿಚಾರ. ಆದರೆ ಇನ್ನು ಬಿಜೆಪಿ ನಾಯಕರು ಗ್ಯಾರಂಟಿ ವಿಚಾರವನ್ನು ಮುಂದಿಟ್ಕೊಂಡು ಮತ ಭೇಟಿಯನ್ನು ಮಾಡಿದ್ರು. ಎಲ್ಲೆಲ್ಲಿ ಗ್ಯಾರಂಟಿಯ ಭರವಸೆಯನ್ನು ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆಯೋ ಅಲ್ಲಿ ಸರ್ಕಾರ ದಿವಾಳಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹಿಮಾಚಲ ಪ್ರದೇಶದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಅಲ್ಲಿ ಎಷ್ಟರ ಮಟ್ಟಿಗೆ ಸರ್ಕಾರ ಸಾಲ ಮಾಡಿಕೊಂಡಿದೆ ಅಂದರೆ, ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಪ್ರತಿ ಮನೆ ಟಾಯ್ಲೆಟ್ ಎಷ್ಟಿದೆ ಅಂತ ನೋಡಿ ಟಾಯ್ಲೆಟ್ ಸೀಟ್ಗೂ ಸುಂಕ ವಿಧಿಸೋದು ಅಂದರೆ ಟ್ಯಾಕ್ಸ್ ಹಾಕೋದಕ್ಕೆ ಮುಂದಾಗಿತ್ತು. ಆದರೆ ಅದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದ್ದರಿಂದ ಅದನ್ನು ವಾಪಸ್ ಪಡೆದುಕೊಂಡ್ರು. ಈ ರೀತಿಯಾಗಿ ಗ್ಯಾರಂಟಿ ಇರುವ ರಾಜ್ಯಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಹೀಗೆ ಗ್ಯಾರಂಟಿ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧವಾಗಿ ದಾಳಿ ಮಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಸಾಲ ಮಾಡ್ತಾ ಇದೆ, ಮತ್ತೊಂದು ಕಡೆ ಗ್ಯಾರಂಟಿ ಹಣ ಅಥವಾ ಯೋಜನೆ ಜನರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾದರೆ ಮಧ್ಯದಲ್ಲಿ ಹಣ ಎಲ್ಲ ಹೋಗ್ತಾ ಇದೆ ಅಂದರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಹಣ ಎಲ್ಲ ಭ್ರಷ್ಟಾಚಾರಿಗಳಿಗೆ ಹೋಗ್ತಾ ಇದೆ ಅಂತ ಬಿಜೆಪಿ ಪ್ರಚಾರವನ್ನು ಮಾಡ್ತಾ ಇದೆ. ಹರಿಯಾಣದಲ್ಲೂ ಅದೇ ರೀತಿಯಾಗಿ ಪ್ರಚಾರ ಮಾಡಿದ್ದು. ಯಾವಾಗ ನರೇಂದ್ರ ಮೋದಿಯವರು ಹರಿಯಾಣ ಪ್ರಚಾರದಲ್ಲೆಲ್ಲ ಸಿದ್ದರಾಮಯ್ಯ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ರು, ಅದೇ ಈಗ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಮುಳುವಾಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಮುಂದೆ ಸಾಲು ಸಾಲು ಚುನಾವಣೆಗಳಿದೆ, ಅದರಲ್ಲಿ ಕಾಂಗ್ರೆಸ್ಗೆ ಈ ಮೂಡಾ ಹಗರಣದ ವಿಚಾರದಿಂದಲೇ ಹಿನ್ನಡೆಯಾಗಬಹುದು, ಸಿದ್ದರಾಮಯ್ಯ ಅವರೇ ಮುಂದಿನ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಕಂಟಕ ಆಗ್ತಾರೆ ಅಂತ ಪಕ್ಷದ ಹಿರಿಯರೇ ಮಾತನಾಡಿಕೊಳ್ತಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯದ ಉದಾಹರಣೆ ಅಂತೇಳಿದರೆ, ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಕೋಳಿವಾಡ ಅವರು ಸಹ ಇದೇ ಮಾತನ್ನು ಹೇಳಿದರು. ಅವರ ಇತ್ತೀಚಿನ ಹೇಳಿಕೆಯನ್ನು ನೀವು ಗಮನಿಸಿರ್ಬೋದು. ಇದೀಗ ಹರಿಯಾಣ ಚುನಾವಣೆಯ ಫಲಿತಾಂಶ ಬರ್ತಿದ್ದ ಹಾಗೆ ಮತ್ತೆ ರುಚಿಗೆದ್ದಿದ್ದಾರೆ. ಹರಿಯಾಣ ಚುನಾವಣೆಯ ಸೋಲಿಗೆ ಸಿದ್ದರಾಮಯ್ಯ ಅವರು ಕಾರಣ ಅಂತ ಕೋಳಿವಾಡ ಅವರು ಹೇಳ್ತಿದ್ದಾರೆ. ಇಲ್ಲಿನ ಮೂಡಾ ಹಗರಣದ ವಿಚಾರವನ್ನ ಮೋದಿಯವರು ಅಲ್ಲಿ ಪ್ರಸ್ತಾಪಿಸಿದ್ದೆ ಫಲಿತಾಂಶದ ಮೇಲೆ ಎಫೆಕ್ಟ್ ಬಿದ್ದಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡದೇ ಇದ್ರೆ ಮುಂಬರುವ ಚುನಾವಣೆಗಳಲ್ಲೂ ಇದೇ ರೀತಿಯಾಗುತ್ತೆ ಅಂತ ಕೋಳಿವಾಡ ಅವರು ಭವಿಷ್ಯವನ್ನ ನುಡಿತಿದ್ದಾರೆ. ಅಂದರೆ ಇಲ್ಲಿ ವೀಕ್ಷಕರೇ, ಹರಿಯಾಣದ ಸೋಲಿಗೆ ಮೋದಿಯವರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಬಿಟ್ಟಂತಹ ಅಸ್ತ್ರವೇ ಕಾರಣ ಅಂತ ಕಾಂಗ್ರೆಸ್ನ ಹಿರಿಯರು ಹೇಳ್ತಿರುವಂಥದ್ದು. ಇದು ಮಾತ್ರವಲ್ಲದೆ ಇಂತಹದೊಂದು ಸೂಕ್ಷ್ಮ ಸಂದೇಶವನ್ನು ಹೈಕಮಾಂಡ್ ಮಟ್ಟಕ್ಕೆ ಕೊಂಡೊಯ್ತಿದ್ದಾರೆ. ರಾಹುಲ್ ಅವರಿಗೂ ಮುಟ್ಟಿಸುವಂತಹ ಕೆಲಸವನ್ನು ಕೆಲ ನಾಯಕರು ಮಾಡ್ತಿದ್ದಾರೆ. ಇದು ಹರಿಯಾಣ ಚುನಾವಣೆಯ ಫಲಿತಾಂಶದ ಮೂಲಕವಾಗಿ ಮೋದಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಇನ್ನು ಮತ್ತೊಂದು ವಿಚಾರ ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಜಾರ್ಖಂಡ್ ಹಾಗೆ ಮಹಾರಾಷ್ಟ್ರ ಚುನಾವಣೆ ಇದೆ. ಮೊದಲೇ ಜಾರ್ಖಂಡ್ನಲ್ಲಿ ಹೇಳಿಕೊಳ್ಳುವಂತಹ ಸ್ಥಿರವಾದ ಸರ್ಕಾರ ಇಲ್ಲ. ಅಲ್ಲೂ ಸಹ ಸಿಎಂ ಕುರ್ಚಿಗಾಗಿ ಭಾರೀ ಪೈಪೋಟಿ ಇದೆ. ಸಿಎಂ ಮೇಲೆ ಹಗರಣದ ಆರೋಪ ಕೇಳಿಬಂದಿದೆ. ಜಾಮೀನು ಮೇಲೆ ಸದ್ಯ ಅವರು ಹೊರಗಿದ್ದಾರೆ, ಸಿಎಂ ಆಗಿದ್ದಾರೆ. ಅಲ್ಲಿ ಈಗ ಎಲ್ಲ ರೀತಿಯಲ್ಲೂ ಬಿಜೆಪಿಗೆ ಸಹಾಯ ಆಗಬಲ್ಲಂತಹ ವಾತಾವರಣ ಇದೆ. ಈಗ ಹರಿಯಾಣದಲ್ಲಿ ವರ್ಕೌಟ್ ಆದಂತಹ ಪ್ಲಾನ್ ಬಿಜೆಪಿಗೆ ಮುಂದಿನ ಟಾರ್ಗೆಟ್ ಇರುವಂಥದ್ದು ಜಾರ್ಖಂಡ್. ಅಲ್ಲಿಯೂ ಸಹ ಖಂಡಿತವಾಗ್ಲೂ ಮೂಡಾ ಹಗರಣ ವಿಚಾರ ಸದ್ದು ಮಾಡುತ್ತೆ. ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬಂದರೆ, ಕಾಂಗ್ರೆಸ್ಗೆ ಮತ್ತೊಂದು ಬಹಳ ಬಹಳ ಪ್ರತಿಷ್ಠೆಯ ಚುನಾವಣೆ. ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆದರೆ ಅಂತಹದೊಂದು ದೊಡ್ಡ ಚಾನ್ಸನ್ನು ಮುಂದಿನ ಚುನಾವಣೆಯಲ್ಲಿ ಏನಾದರೂ ಮಿಸ್ ಮಾಡಿಕೊಂಡ್ರೆ, ಫಲಿತಾಂಶ ಏನಾದರೂ ಆಘಾತವನ್ನು ನೀಡಿದ್ರೆ, ಅದು ಕಾಂಗ್ರೆಸ್ಗೆ, ಕಾಂಗ್ರೆಸ್ ಕೂಟಕ್ಕೆ ದೊಡ್ಡದೊಂದು ಪೆಟ್ಟನ್ನು ಕೊಡುತ್ತೆ. ಹೀಗಾಗಿ ಮೋದಿ ವಿರುದ್ಧವಾಗಿ ಸೆಡ್ಡು ಹೊಡೆಯೋದಕ್ಕೆ ಇರುವಂತಹ ಈ ಚಾನ್ಸನ್ನು ಈ ಚುನಾವಣೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನ್ನುವಂತಹ ಆತಂಕ ಕಾಂಗ್ರೆಸ್ ಹಿರಿಯರಲ್ಲಿ ಮನೆ ಮಾಡಿದೆ. ಈ ಅಂಶವನ್ನು ಬಳಸಿಕೊಂಡೇ ಈಗ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅಸ್ತ್ರವನ್ನು ಬಳಸೋದಕ್ಕೆ ಸ್ವಪಕ್ಷದವರೇ ಮುಂದಾಗಿರುವಂಥದ್ದು. ಸ್ವಪಕ್ಷದಲ್ಲಿ ಇರುವಂತಹ ಸಿದ್ದರಾಮಯ್ಯ ಅವರ ವಿರೋಧಿ ಬಣದವರು, ಅವರ ಪ್ರತಿಸ್ಪರ್ಧಿಗಳು ಈ ರೀತಿಯ ಅಸ್ತ್ರವನ್ನು ಬಳಸೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದಂತೆ ಕಾಣಿಸ್ತಾ ಇದೆ. ಯಾರು? ನರೇಂದ್ರ ಮೋದಿ.
ಈ ಕಡೆ ಹರಿಯಾಣದಲ್ಲಿ ಪ್ರಚಾರಕ್ಕೂ ಬಳಸ್ಕೊಂಡಂತಾಯಿತು. ಈ ಮೂಡ ಹಗರಣವನ್ನು ದೊಡ್ಡ ಗೆಲುವನ್ನು ಸಾಧಿಸಿದ್ದಾಯಿತು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಕ್ಷದಲ್ಲೇ ಒತ್ತಡ ಹೆಚ್ಚಾಗುವಂತೆ ಮಾಡಿದಂತೆಯೂ ಆಯಿತು. ಈಗಾಗಲೇ ಮೂಡ ಹಗರಣ ವಿಚಾರದಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿದೆ. ಮೇಲಿಂದ ಮೇಲೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಸೈಟ್ಗಳನ್ನು ವಾಪಸ್ಸು ನೀಡಿದ್ರು. ಈಗ ಇಡೀ ಮೂಡ ವಿರುದ್ಧವೇ ತನಿಖೆ ಆಗಬೇಕು ಅಂತ ಮತ್ತೊಂದು ದೂರು ದಾಖಲಾಗಿದೆ. ಇನ್ನು ಸೈಟ್ಗಳನ್ನು ವಾಪಸ್ ನೀಡಿ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಆದರೆ ಇಡಿ ಎಂಟ್ರಿ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಕಾಂಗ್ರೆಸ್ಗೆ ಭಾರೀ ಮುಜುಗರ ಎದುರಾಗಬಹುದು. ಇದು ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡುತ್ತೆ, ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅಂತ ಕಾಂಗ್ರೆಸ್ ಒಳಗೇನೆ ಹಲವರು ಭವಿಷ್ಯವನ್ನು ನುಡಿತಿದ್ದಾರೆ. ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಸದ್ಯಕ್ಕೆ ಅವರು ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ಜಾತಿ ಗಣತಿ ವಿಚಾರವನ್ನು ಮುನ್ನೆಲೆಗೆ ತರುವಂತಹ ಪ್ರಯತ್ನಗಳಾಯಿತು. ಆದರೆ ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಅಥವಾ ನಡೆಗೆ ಅಲ್ಲೂ ಸಹ ಬಹಳ ದೊಡ್ಡ ಹಿನ್ನಡೆಯಾಗಿದೆ. ಅದಕ್ಕೆ ಪೆಟ್ಟು ಕೊಟ್ಟಿದ್ದು ಬೇರಾವುದೂ ಅಲ್ಲ, ಮತ್ತೆ ಇದೇ ಹರಿಯಾಣದ ಚುನಾವಣೆಯ ಫಲಿತಾಂಶ. ಅದು ಹೇಗೆ ಅಂತ ಕೇಳಿದ್ರೆ, ಅಲ್ಲಿಯೂ ಸಹ ಜಾತಿ ಗಣತಿ ವರದಿಯ ಬಗ್ಗೆ ಅಥವಾ ಆ ವಿಚಾರವನ್ನು ಇಟ್ಕೊಂಡೇ ಮತಭೇಟಿಯನ್ನು ಆರಂಭಿಸಿದ್ರು. ಆದರೆ ಜಾತಿ ಗಣತಿಯಿಂದ ಹೇಳಿಕೊಳ್ಳುವಂತಹ ಯಾವುದೇ ಲಾಭ ಆಗಿಲ್ಲ. ಬದಲಾಗಿ ಕಾಂಗ್ರೆಸ್ಗೆ ಅದು ಉಲ್ಟಾ ಹೊಡೆದಿದೆ. ಹರಿಯಾಣದಲ್ಲಿ BJP ಜಾಟ್ ಸಮುದಾಯದಿಂದ ಹಿಡಿದು ಹಿಂದುಳಿದ ವರ್ಗಗಳ ಮತಗಳನ್ನು ಭರ್ಜರಿಯಾಗಿ ಬಾಚಿಕೊಂಡಿದೆ. ಹೀಗಾಗಿ ಕರ್ನಾಟಕದಲ್ಲಿ ಜಾತಿ ಗಣತಿ ವಿಚಾರದಿಂದ ಹಿಂದೆ ಸರಿಯುವಂತೆ ಕಾಂಗ್ರೆಸ್ ಹೈಕಮಾಂಡೇ ಸೂಚನೆಯನ್ನು ನೀಡಬಹುದು. ನೋಡಿ, ಇಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಒಂದು ಚುನಾವಣೆಯ ಫಲಿತಾಂಶ ಹಲವು ರೀತಿಯಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕೋದಕ್ಕೆ BJPಗೆ ಸಹಾಯ ಆಗಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಜಾತಿ ಗಣತಿ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಫಲಿತಾಂಶ ಏನಾಗಬಹುದು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.